ಅವರಿಗೆ ನೀವು ಗೌರವ ಕೊಟ್ಟಿದ್ದೀರಿ. ಅವರ ನಾಯಕತ್ವದಲ್ಲಿ ಚುನಾವಣೆಗಳನ್ನು ನಡೆದ ಮೇಲೆ ಈ ದೇಶದ ಉದ್ದಗಲಕ್ಕೂ ಕೂಡ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟು ಈ ದೇಶದಲ್ಲೇ ಒಂದು ಬದಲಾವಣೆಯನ್ನ ಕ್ರಾಂತಿಗೆ ಒಂದು ಫೌಂಡೇಶನ್ ಅನ್ನು ಹಾಕಿದ್ದೀರಿ. ರಾಜಕಾರಣದಲ್ಲಿ 49 ಇಸ್ 0, 51 ಇಸ್ 100. ಆ 2% ನೀವು ಆಗಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಎಷ್ಟೇ ಶ್ರಮ ಪಟ್ಟಿರಬಹುದು, ಹಗಲು ರಾತ್ರಿ ಹೋರಾಟ ಮಾಡಿರಬಹುದು, ಈ ಭ್ರಷ್ಟ ಸರ್ಕಾರವನ್ನ ಪಡೆದು ಓಡಿಸಿರಬಹುದು, ನಾವು ಏನೇ ಮಾಡಿರಬಹುದು, ಅಲ್ಟಿಮೇಟ್ಲಿ ತಾವು ಫೈನಲ್ ಗೋಲ್ ಅನ್ನ ನೀವೆಲ್ಲ ಸೇರಿ ಹೊಡೆದಿದ್ದೀರಿ. ಫೈನಲ್ ಗೋಲ್ಗೆ ನೆಕ್ಸ್ಟ್ ಗೋಲು 2026 ಇನ್ನೊಂದು ಗೋಲ್ ನೀವು ಹೊಡಿಬೇಕು. ಸಜ್ಜಾಗಿ ಸಜ್ಜಾಗಿ ನಾವು ಏನು ನಿಮ್ಮ ಆಸೆ ಇದೆ, ಆಕಾಂಕ್ಷೆ ಇದೆ, ಸಾಮಾನ್ಯತೆ ಇದೆ, ಕಾನೂನು ಬದ್ಧತೆ ಇದೆ, ಆ ಬದ್ಧತೆಯಲ್ಲಿ ನಿಮ್ಮ ಬೇಡಿಕೆಯನ್ನು ಕೂಡ ನಾವು ಗಮನಿಸ್ತೇವೆ. ನಮಗೆ ಇವತ್ತು ಏನು ನಾವು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಾವು ಒಂದ್ ಜಾತಿ ಒಂದ್ ಧರ್ಮ ಅಲ್ಲ, ಮಾನವೀಯತೆ ಮೇಲೆ ಇವತ್ತು ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಕೂಡ ಒಟ್ಟಿಗೆ ತೆಗೆದುಕೊಂಡಿರಬೇಕು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು. ನೊಂದಂತವರಿಗೆ ನಾವು ಧೈರ್ಯವನ್ನ ತುಂಬಬೇಕು. ಅದಕ್ಕೆ ಈ ಸರ್ಕಾರ ಬದ್ಧವಾಗಿದೆ. ನಿಮ್ಮ ಆಶೀರ್ವಾದಕ್ಕೆ ನಮಗೆ ಶಕ್ತಿ ಬಂದಿದೆ. ನಾವು ಕೂಡ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ